ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಖಾತೆಗಳಿಗೆ ಆಲ್ರೆಡಿ ತುಂಬಾ ಜನಕ್ಕೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನೂ ಕೂಡ ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ 6ನೇ ಕಂತಿನ ಹಣ ಕೂಡ ಪೆಂಡಿಂಗ್ ಇದೆ, ಜೊತೆಗೆ 7ನೇ ಕಂತಿನ ಹಣ ಕೂಡ ಪೆಂಡಿಂಗ್ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಜಿಲ್ಲೆಗಳಿಗೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು, ರಾಯಚೂರು, ಮಂಡ್ಯ, ಮೈಸೂರು, ಹಾಗೆ ಮಂಗಳೂರು, ತುಂಬಾ ಕೆಲವೊಂದಿಷ್ಟು ಜಿಲ್ಲೆಗಳ ಜನರಿಗೆ ಇನ್ನೂ ಕೂಡ 7ನೇ ಕಂತಿನ ಹಣ ಕೂಡ ಜಮಾ ಆಗಿಲ್ಲ. ಅದರಲ್ಲೂ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ 6ನೇ ಕಂತಿನ ಹಣ ಕೂಡ ಕ್ರೆಡಿಟ್ ಆಗಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಇನ್ನೊಂದಿಷ್ಟು ಜನರಿಗೆ ಏನಾಗಿದೆ ಅಂದ್ರೆ, ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಬಟ್ 1ರಿಂದ 7ನೇ ಕಂತಿನ ಹಣ ಕೂಡ ಜಮಾ ಆಗಿಲ್ಲ. ಇನ್ನೊಂದಿಷ್ಟು ಜನ ಮಹಿಳೆಯರಿಗೆ 1ರಿಂದ 4ನೇ ಕಂತಿನ ಹಣ ಬಂದ್ಬಿಟ್ಟು ಅಲ್ಲೇ ಸ್ಟಾಪ್ ಆಗಿದೆ. ಅವ್ರು ಅನ್ಕೊಂಡಿದ್ದಾರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವಂತದ್ದ, ಇಲ್ಲ ಅಂದ್ರೆ ಬರೋದಿಲ್ವಾ ಅಂತ. ಸೊ ನಾನು ನಿನ್ನೆಯ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೆ ನಿಮ್ಗೆ. ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಲಿಕ್ಕೆ ಜೂನ್ 14ನೇ ತಾರೀಕು ತನಕ ಟೈಮ್ ಇದೆ. ಸೊ ಮುಂಚೆ ಸರ್ಕಾರದ ಏನ್ ಅಪ್ಡೇಟ್ ಬಂದಿತ್ತಂದ್ರೆ ಮಾರ್ಚ್ 14ನೇ ತಾರೀಕು ಕೊನೆ ದಿನಾಂಕ ಅಂತ. ಸೊ ತದನಂತರ ಅಪ್ಡೇಟ್ ಅನ್ನ ನೀವೇನಾದ್ರು ಮಾಡ್ಸಕ್ ಹೋದ್ರೆ ನಿಮ್ಗೆ 1000 ರುಪೀಸ್ ತರ ಚಾರ್ಜಸ್ ಕೂಡ ಆಗತ್ತೆ ಅಂತ. ಬಟ್ ಈಗ ಸರ್ಕಾರದ ಕಡೆಯಿಂದ ಅದನ್ನ ಸ್ವಲ್ಪ ದಿನದ ಮಟ್ಟಿಗೆ ಮುಂದೂಡಿದ್ದಾರೆ. ಅಂದ್ರೆ ನೀವು ಆಧಾರ್ ಕಾರ್ಡ್ ಅನ್ನ ಮಾಡಿಸಿ 10 ವರ್ಷ ಆಗಿದ್ರೆ ಪ್ರತಿಯೊಬ್ರು ಕೂಡ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಅಥವಾ ನಿಮ್ಮ ಮಕ್ಕಳಿಗೆ 10 ವರ್ಷ ಮೇಲ್ಪಟ್ಟು ನೀವು ಆಧಾರ್ ಕಾರ್ಡ್ ಅನ್ನ ಮಾಡಿಸಿದ್ರೆ ಡೆಫಿನೆಟ್ಲಿ ಆಗಿ ಹೋಗಿ ಪ್ರತಿಯೊಬ್ರು ಕೂಡ ನಿಮ್ಮ ಆಧಾರ್ ಅಪ್ಡೇಟ್ ಅನ್ನ ಮಾಡಿಸಲೇಬೇಕಾಗತ್ತೆ. ಸೊ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಬ್ಯಾಂಗ್ಳೂರ್ ಒನ್ ಅಥವಾ ಕರ್ನಾಟಕ ಒನ್ ಅಲ್ಲಿ ಹೋಗಿ ಅಪ್ಡೇಟ್ ನ ಮಾಡಿಸಬಹುದು, ಅಥವಾ ಆಧಾರ್ ಸೆಂಟರ್ ಕೇಂದ್ರಗಳಿರುತ್ತೆ ಅಲ್ಲಿ ಹೋಗಿ ಕೂಡ ನೀವು ಅಪ್ಡೇಟ್ ಅನ್ನ ಮಾಡಿಸಬಹುದು ಅಂತ. ಇಲ್ಲಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಏನಿದೆ ಅಂದ್ರೆ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ, ಇಲ್ಲಾಂದ್ರೆ ನಮ್ಗೆ ಹಣ ಜಮಾ ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಮ್ಗೆ 7ನೇ ಕಂತಿನ ಹಣ ಇನ್ನೂ ಕೂಡ ಬರ್ತಾ ಇಲ್ವಾ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ. ಸೊ ಯಾವ ಯಾವ ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ದಯವಿಟ್ಟು ನಿಮ್ಮ ಜಿಲ್ಲೆಯ ಹೆಸರನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ನೀವು ಮಾಡುವ ಪ್ರತಿಯೊಂದು ಕಮೆಂಟು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕಮೆಂಟ್ ಪಬ್ಲಿಕ್ ಆಗಿರೋದ್ರಿಂದ ಪ್ರತಿಯೊಬ್ರು ಕೂಡ ನಿಮ್ಮ ಕಮೆಂಟ್ ಅನ್ನ ನೋಡೇ ನೋಡ್ತಾರೆ, ಓದೇ ಓದ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ 7ನೇ ಕಂತಿನ ಏನಾದ್ರೂ ಹಣ ನಿಮ್ಮ ಖಾತೆಗೆ ಜಮಾ ಆಗಿದ್ರೆ ದಯವಿಟ್ಟು ತಿಳಿಸ್ಕೊಡಿ. ಸಾಕಷ್ಟು ಜನರಿಗೆ 7ನೇ ಕಂತಿನ ಹಣ ಜಮಾ ಆಗಿದೆ, ಬಟ್ ನಿಮ್ಗೆ 8ನೇ ಕಂತಿನ ಹಣದ ಟೈಮಲ್ಲಿ ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೋಸ್ಕರ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರು ಆಗಿದೆ, ತಪ್ಪದೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ, ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸರ್ಕಾರದ ಕಡೆಯಿಂದ ಈಗ ಆಲ್ರೆಡಿ 7ನೇ ಕಂತಿನ ಹಣವನ್ನ ರಿಲೀಸ್ ಮಾಡಿದರೆ ಸಾಕಷ್ಟು ಜನರಿಗೆ ಜಮಾ ಆಗಿದೆ. ಸೊ ಹಾಗೆ ನಿನ್ನೆ ಸಾಕಷ್ಟು ಜನರಿಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಜಮಾ ಮಾಡಿದ್ದಾರೆ. ಸೊ ಯಾರೆಲ್ಲ ಇನ್ನೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ, ಸೊ ದಯವಿಟ್ಟು ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ನಿನ್ನೆ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಸ್ನೇಹಿತರೆ. ದಯವಿಟ್ಟು ಹೋಗಿ ಒಮ್ಮೆ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ನೀವು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಬೇಕು ಅಂತ ಇಲ್ಲ, ಫೋನ್ ಪೇ, ಗೂಗಲ್ ಪೇ ಅಥವಾ ನಿಮ್ಗೆ ಬ್ಯಾಂಕ್ ಇಂದ ಬರುವಂತ ಒಂದು ನೋಟಿಫಿಕೇಶನ್ SMS ಮುಖಾಂತರ ಕೂಡ ಚೆಕ್ ಮಾಡಿ ತಿಳ್ಕೊಳ್ಬಹುದು. ಸೊ ಹಾಗಾದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಅಂದ್ರೆ ಏನು ಅಂತ ಕೇಳ್ಬೋದು. ಇದು ಮಾರ್ಚ್ 31ನೇ ತಾರೀಕು ತನಕ ನಿಮ್ಗೆ ಟೈಮ್ ಅನ್ನ ಮುಂಚೆ ಕೊಟ್ಟಿದ್ರು, ಮಾರ್ಚ್ 14ನೇ ತಾರೀಕು ತನಕ. ಬಟ್ ಇದನ್ನ ಈಗ ಆಲ್ರೆಡಿ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಂದ್ರೆ ಜೂನ್ 14ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. ಸೊ ನಿಮ್ಗೇನಾದ್ರು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಮಾಡಿಸಿ 10 ವರ್ಷ ಆಗಿದ್ರೆ, ಸೊ ದಯವಿಟ್ಟು ಹೋಗಿ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ಆಧಾರ್ ಕಾರ್ಡ್ ಅಪ್ಡೇಟ್ 10 ವರ್ಷ ಆಗಿದೆ ಅಂತ ಎಲ್ಲಿ ಗೊತ್ತಾಗತ್ತೆ ಅಂತ ನೋಡಿದ್ರೆ, ಸೊ ನಿಮ್ಮ ಆಧಾರ್ ಕಾರ್ಡ್ ನ ತಗೊಳ್ಳಿ, ಈ ಕಡೆ ಸೈಡ್ ಅಲ್ಲಿ ನಿಮ್ಗೆ ನಿಮ್ಮ ಬಲಭಾಗದಲ್ಲಿ ಇರತ್ತೆ, ನಿಮ್ಮ ಹೆಸರೆಲ್ಲ ಇರುತ್ತಲ್ವಾ ಫೋಟೋ ಇರುತ್ತಲ್ಲ ಆ ಸೈಡ್ ಅಲ್ಲಿ ಇರತ್ತೆ, ನೀವು ಯಾವ ದಿನಾಂಕದಂದು ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿದೀರಾ ಅಂತ. ಸೊ ಆ ದಿನಾಂಕವನ್ನ ನೋಡಿ, ಹಾಗೆ ಡೇಟ್ ಅನ್ನ ನೋಡಿ, 10 ವರ್ಷ ಆಗಿದ್ರೆ ದಯವಿಟ್ಟು ಹೋಗಿ ಆಧಾರ್ ಕಾರ್ಡ್ ನ ಬ್ಯಾಂಗ್ಳೂರ್ ಒನ್ ಅಥವಾ ಕರ್ನಾಟಕ ಒನ್ ಅಲ್ಲಿ ಅಥವಾ ಆಧಾರ್ ಸೆಂಟರ್ ಕೇಂದ್ರಗಳಲ್ಲಿ ಹೋಗಿ ಅಪ್ಡೇಟ್ ಅನ್ನ ಮಾಡಿಸಿ ಆಧಾರ್ ಕಾರ್ಡ್ ಅನ್ನ. ಸೊ ನಿಮ್ಮ ಹೊಸದಾಗಿ ಅಡ್ರೆಸ್ ಚೇಂಜಸ್ ಏನಾದ್ರು ಮಾಡಿಸ್ಬೇಕಂದ್ರೆ ಅಡ್ರೆಸ್ ಚೇಂಜಸ್ ಕೂಡ ಮಾಡಿಸ್ಬೋದು, ಕಾಂಟ್ಯಾಕ್ಟ್ ನಂಬರ್ನ ಚೇಂಜಸ್ ಮಾಡಿಸ್ಬೋದು. ಹೋಗಿ ಅಪ್ಡೇಟ್ ಮಾಡಿಸ್ಕೊಬನ್ನಿ ನಿಮ್ಮ ಮನೆ ಅಡ್ರೆಸ್ಗೆ. ಸೊ 1 ವೀಕ್ ಅಲ್ಲಿ ಕೊರಿಯರ್ ಬರುತ್ತೆ, ಸೊ ನೀವು ಅವಾಗ ತಗೊಂಡ್ಬೋದು. ಅಲ್ಲಿ ಫೋಟೋಸ್ ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡಲ್ಲಿ ಚೇಂಜಸ್ ಆಗಲ್ಲ. ಅಡ್ರೆಸ್ ಚೇಂಜಸ್ ಮಾಡಿಸಿದ್ರೆ ಅಡ್ರೆಸ್ ಚೇಂಜಸ್ ಆಗುತ್ತೆ, ಜೊತೆಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಇದ್ರೆ ಕಾಂಟ್ಯಾಕ್ಟ್ ನಂಬರ್ ಮಾತ್ರ ಚೇಂಜಸ್ ಆಗುತ್ತೆ, ಮತ್ತೇನು ಚೇಂಜಸ್ ಆಗಲ್ಲ. ಅಲ್ಲಿ ನಿಮ್ಮ ಬಯೋಮೆಟ್ರಿಕ್ ಏನಿರುತ್ತೆ, ಪ್ರೆಸೆಂಟ್ ಏನಿರುತ್ತೆ ನಿಮಗೆ, ಆ ಬಯೋಮೆಟ್ರಿಕ್ ಇರುತ್ತೆ, ಅದ್ಬಿಟ್ರೆ ಏನೂ ಚೇಂಜಸ್ ಆಗಲ್ಲ. ಸೊ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ಯಾಕೆ ಮಾಡಿಸ್ಬೇಕು ಅಂದ್ರೆ, ನೀವು ನೋಡ್ಬೋದು ಇದು ಕೇಂದ್ರ ಸರ್ಕಾರದಿಂದ ಆಗಿರುವಂತಹ ಒಂದು ರೂಲ್ಸ್ ಅಂತಾನೆ ಹೇಳ್ಬೋದು.
ಮುಂದೆ ಬರುವಂತಹ ಪೆನ್ಷನ್ ಯೋಜನೆ ಆಗಿರಲಿ, ಅಥವಾ ನೀವು ಮುಂದೆ ಗವರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡಿರ್ಬೋದು, ಪ್ರೈವೇಟ್ ಜಾಬಿಗೆ ಅಪ್ಲೈ ಮಾಡೋದಾಗ್ಲಿ, ತುಂಬಾ ಜನ ಈ ನಕಲಿ ಆಧಾರ್ ಕಾರ್ಡ್ ಅನ್ನ ಯೂಸ್ ಮಾಡಿಕೊಂಡು ಸೊ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇರೋ ಒಂದು ಕಾರಣಕ್ಕೋಸ್ಕರ, ಅಂದ್ರೆ ಮಿಸ್ ಯೂಸ್ ಮಾಡ್ಕೊಳೋ ಕಾರಣಕ್ಕೋಸ್ಕರ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಬೇಕು ಅಂತ ಒಂದು ಕೇಂದ್ರ ಸರ್ಕಾರದಿಂದ ತುಂಬಾನೇ ಹಿಂದಿನ ಟೈಮಿಂದನು ಒಂದು ರೂಲ್ಸ್ ಬಂದಿದೆ. ಬಟ್ ಈ ದಿನಾಂಕವನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ನೋಡ್ಬೋದು ಮಾರ್ಚ್ 14ನೇ ತಾರೀಕು ಕೊನೆ ದಿನಾಂಕ ಅಂತ ಹೇಳಿದ್ರು, ಬಟ್ ಈಗ ಜೂನ್ 14ನೇ ತಾರೀಕು ಕೊನೆ ದಿನಾಂಕವನ್ನ ಕೊಟ್ಟಿದ್ದಾರೆ. ಸೊ ನೀವೇನಾದ್ರೂ ಅದ್ರ ಒಳಗಡೆ ಏನಾದ್ರೂ ಮಾಡಿಸಿಲ್ಲ ಅಂದ್ರೆ ನಿಮಗೆ 1000 ರುಪೀಸ್ ತರ ಚಾರ್ಜಸ್ ಆಗುತ್ತೆ. ಆ ಚಾರ್ಜಸ್ ಆದ್ಮೇಲೆ ನೀವು ಹೋಗಿ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಫ್ರೀ ಆಗ್ಲೇ ಹೋಗ್ಬಿಟ್ಟು ದಯವಿಟ್ಟು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ನ ಮಾಡಿಸ್ಕೊ ಬನ್ನಿ ಸ್ನೇಹಿತರೆ. ಹಾಗೆ ಹೊಸ ಆಧಾರ್ ಕಾರ್ಡ್ ಕೂಡ ನೀವು ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ತಿದ್ದವರು ಕೂಡ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು. ಈಗ ಗೃಹಲಕ್ಷ್ಮಿ ಯೋಜನೆ ಬರೋದಾದ್ರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣವನ್ನ ಖಂಡಿತವಾಗ್ಲೂ ರಿಲೀಸ್ ಮಾಡಿದರೆ ಸಾಕಷ್ಟು ಜನರಿಗೆ ಮಹಿಳೆಯರ ಖಾತೆಗೆ ಜಮಾ ಆಗಿದೆ. ಬರದೇ ಇದ್ದರೂ ಯೋಜನೆಯನ್ನ ನೀವು ಯಾವುದೇ ರೀತಿಯಾಗಿ ಯೋಜನೆಯನ್ನ ಮಾಡಕ್ ಹೋಗ್ಬಿಡಿ. ಹಣ ಖಂಡಿತ ನಿಮ್ಗೆ ಒಂದು 2-3 ಡೇಸ್ ಅಲ್ಲಿ ಲೇಟ್ ಆಗ್ಬೋದು, ಡೆಫಿನೆಟ್ಲಿ ಆಗಿ ನಿಮ್ಗೆ ಹಣ ಜಮಾ ಆಗತ್ತೆ. ಈಗಾಗಲೇ ಅನ್ನಭಾಗ್ಯ ಯೋಜನೆಗೆ ಹಣ ಕೂಡ ಜಮಾ ಆಗಿದೆ, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಹಣ ಬರುತ್ತೆ, ಯಾವುದೇ ಕಾರಣಕ್ಕೂ ಯೋಜನೆಯನ್ನ ಮಾಡಲಿಕ್ಕೆ ಹೋಗ್ಬೇಡಿ. ಸೊ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿಲ್ಲ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಹಣ ಬಂದವರು ಕೂಡ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಇವೆಲ್ಲವೂ ಕೂಡ ನಿಮಗೆ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ, ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಸೊ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ರೆ ಮಾತ್ರ ಹಣ ಬರುತ್ತೆ ಅಂತ ಏನಿಲ್ಲ. ಸೊ ನಿಮಗೆ ಟೈಮ್ ಇದೆ, 10 ವರ್ಷ ಆಗಿದ್ರೆ ಡೆಫಿನೆಟ್ಲಿ ಆಗಿ ಹೋಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ. ಸೊ ಇಲ್ಲ, ನಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ಲ ಅದಕ್ಕೋಸ್ಕರ ಹಣ ಬಂದಿಲ್ಲ ಅಂತ ಯೋಚನೆ ಮಾಡಬೇಡಿ. 10 ವರ್ಷ ಆಗಿದ್ರೆ ಡೆಫಿನೆಟ್ಲಿ ಆಗಿ ಮಾಡಿಸ್ಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಖಂಡಿತ ನಿಮಗೆ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ಈ ಅಪ್ಡೇಟ್ ಅನ್ನ ನಿಮಗೆ ಕೊಡ್ತಾ ಇರುವಂತದ್ದು ಸ್ನೇಹಿತರೆ. ಸೊ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು, ನಮಸ್ಕಾರ.